ನೀವು ನೋಡ್ಬೋದಿಲ್ಲಿ ಅಮ್ಮ ಕಲಂಗಡಿ ಹಣ್ಣು ಹೆಚ್ಚಿಟ್ಟಿದ್ದಾರೆ. ಇನ್ನ ಊಟ ಟೈಮ್ ಆಗಿಲ್ಲ, 11:30 ಆಗ್ತಾ ಇದೆ, ಅಡಿಗೆನೂ ಆಗ್ತಾ ಇದೆ. ಅಮ್ಮ ಏನ್ ಅಡಿಗೆ ಮಾಡ್ತಿದ್ಯಾ? ಅವರೆಕಾಳು ಬಜ್ಜಿ ನೋಡಿ, ಬೇಯಿಸಿದ್ದೀನಿ. ಇದು ನಿಮಗೆ ರೆಸಿಪಿ ತೋರಿಸಿದ್ಯಾ? ತೋರಿಸಿದ್ಯಾ. ಟೊಮೊಟೊ ಹಣ್ಣು, ಹಸಿಮೆಣಸಿನ್ಕಾಯಿ, ಬದ್ನೆಕಾಯಿ ನೋಡ್ರಿ, ಇಷ್ಟಪ್ಪ ಹೆಚ್ಚಕ್ಕೆ ಎಲ್ಲ ಬೇಯಿಸಿದ್ಯಾ? ಎಲ್ಲ ಬೇಯಿಸಿದ. ಈಗ ನಾನು ರುಬ್ಕೊಳ್ಳೋದು ಬರೀ ಮೆಣಸಿನ್ಕಾಯಿ ಅಷ್ಟೇ, ಬೇರೆ ಏನು ರುಬ್ಕೊಳ್ಳಲ್ಲ. ರುಬ್ಕೊಂಡು ಇದನ್ನೆಲ್ಲ ಕೈಯಲ್ಲಿ ಒಗ್ಗರಣೆ ಹಾಕೋದು. ಒಗ್ಗರಣೆಗೆ ಏನೇನು ಹಾಕಿದ್ಯಮ್ಮ? ಈರುಳ್ಳಿ, ಕರಿದ್ವಿ ಅಷ್ಟೇ, ಬೇರೆ ಏನು ಹಾಕಲ್ಲ. ಸರಿ, ಮೆಣಸಿನ ರುಬ್ಬಲ್ಲ, ಕೊತ್ತಂಬರಿ ಸೊಪ್ಪು ಆಮೇಲೆ ಲಾಸ್ಟ್ ಕುದಿವಾಗ ಹಾಕ್ತೀನಿ. ಈಗ ಚೂರು ಹಿಂಗು ಸರಿ, ನೀನ್ ಮುಗಿದ ಮೇಲೆ ನನಗೆ ಕರಿ, ನಾನು ಹಣ್ಣು ತಿಂತಿರ್ತೀನಿ. ಆಮೇಲೆ ಇದು ಗಂಜಿ ಒಂದು ತೋರಿಸ್ತೀನಿ ಅಂತ ಹೇಳಿದ್ಯಾ? ಚೋಳದಂಬ್ಲಿ, ರಾಗಿಂಬ್ಲಿ ಎರಡು ತೋರಿಸ್ತೀನಿ ನೋಡ್ರಿ. ಒಂದ್ ತುಣುಕು ಅರಿಶಿನ ಹಾಕ್ತೀನಿ, ಹಿಂಗ ಸಾಮಾನ್ಯ ಹಾಕ್ತೀನಿ ಎಲ್ಲರಿಗೂ ನೋಡ್ಕೊಡ್ರಿ. ಇದಿಷ್ಟಕ್ಕೆ ಈರುಳ್ಳಿ ಇಷ್ಟೇ ಬೆಂದಿರ್ಲಿ. ಈರುಳ್ಳಿ ಪೂರ್ತಿ ಬ್ರೌನ್ ಆಗದೇ ಬೇಡ. ಈ ಅವರೆಕಾಳು ಒದ್ದೆಕ ಬಜ್ಜಿಗೆ ಈರುಳ್ಳಿ ಸ್ವಲ್ಪ ಇಷ್ಟೇ ಇರಲಿ, ಇದೇ ಬೇರೆ ತರ ಟೇಸ್ಟ್ ಬರುತ್ತೆ. ಇದನ್ನ ಆಫ್ ಮಾಡೋಣ ನೋಡ್ರಿ. ಇಲ್ಲಿ ಈಗೆಲ್ಲ ಆರಿಸ್ಕೊಳ್ತೀನಿ, ಹೆಚ್ಚಬೇಕಲ್ಲ, ಆರಿಸ್ಕೊಳ್ತೀನಿ, ತಣ್ಣಗಾಗಿತ್ತೆ, ಆರಿಸ್ಕೊಂಡು ಹೆಚ್ಚಿಕ್ತೀನಿ. ಸರಿ, ಮುಗಿದ ಮೇಲೆ ತಗೊಂಡು ತೋರಿಸ್ತೀನಿ. ಅಮ್ಮ ಈಗ ಜೋಳದ ಗಂಜಿ ತೋರಿಸಿದೆ ಅಲ್ಲ ಕಂಬ್ಲಿ ಮಾಡೋದು, ಈಗ ತುಂಬಾ ಜನ ಮತ್ತೊಂದು ಡೌಟ್ ಕೇಳ್ತಾರೆ, ಜೋಳ ಅಂದ್ರೆ ಏನು ಅಂತ. ನಮ್ ಕಳಿಸಿದ ನೋಡ್ರಿ, ಜೋಳ ಇದು ಬಿಜಾಪುರ ಜೋಳ, ಬಿಳಿ ಜೋಳ, ಕಲ್ಲು ಮಣ್ಣು ಇರುತ್ತೆ ಇದಕ್ಕೆ. ಬಿಳಿ ಜೋಳ ಅಂತಾನು ಕರೀತಾರೆ, ಬಿಜಾಪುರ ಜೋಳ. ಇದು ನೀವ್ ಹೇಳ ನೋಡಿದ್ರಲ್ಲ ಅಮ್ಮ, ರೊಟ್ಟಿ ತೋರಿಸಿದ್ರಲ್ಲ, ಇದೇ ಜೋಳ. ಇದೇ ಜೋಳದ್ದು. ನಿಮಗೆ ಸಜ್ಜೆ ರೊಟ್ಟಿನ ತೋರಿಸ್ತೇನೆ ಒಂದಿನ, ಸಜ್ಜೆ ಎಳ್ಳಚ್ಚಿ ಮಾಡೋ ಸಜ್ಜೆ ರೊಟ್ಟಿ ತೋರಿಸ್ಕೊಡ್ತೀನಿ. ಇದು ಜೋಳ, ಬಿಜಾಪುರ ಜೋಳದಲ್ಲಿ ರವೆ ಮಾಡಿಸಿದೀನಿ. ಮಿಕ್ಸಿಯಾಗಿ ಮಾಡಿದ್ರೆ ಹಿಟ್ಟು ಬರಲ್ಲ, ಹಿಟ್ಟು ಬಂದ್ರೇನೆ ಗಂಜಿ ಚೆನ್ನಾಗಿ. ಹಿಟ್ಟು ಅಂದ್ರೆ ಅದ್ರ ಜೊತೆಗೆ ಎಷ್ಟು ಬರುತ್ತೆ, ಇದು ಗಂಜಿ ರವೆ ಇರುತ್ತಲ್ಲ ಅಷ್ಟು ಬರುತ್ತೆ ಹಿಟ್ಟು. ಅದು ಬಂದ್ರೆ ಒಳ್ಳೇದು, ಮಿಕ್ಸಿ ಮಾಡಿದ್ರೆ ಬರೀ ದಪ್ಪ ದಪ್ಪ ರವೆ ಸಿಗುತ್ತೆ, ಅಷ್ಟು ಚೆನ್ನಾಗಲ್ಲ. ಅಂದ್ರೆ ನೀವು ಮಾತ್ರ ಒಂದ್ ಮಾತು ತಿಳ್ಕೊಳ್ಳಿ, ರಾತ್ರಿ ನೆನ್ಸದ ಮರಿಬೇಡ್ರಿ, ರವೆ ಸಾಣಿಸಿ ಚಪ್ಪರಿಸಿ. ಈಗ ಎಲ್ರು ಗಿರಣಿಗೆ ಹೋಗಕ್ಕಾಗಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕು? ಏನ್ ಮಾಡಕ್ಕಾಗಲ್ಲ, ಮಿಕ್ಸರ್ ಮಾಡ್ಕೊಳ್ರಿ, ಮಾಡ್ಕೊಳ್ರಿ ಬರಲ್ಲ ಅಂತ ಇಲ್ಲ, ಉಂಡು ನೋಡ್ರಿ. ಇದು ಊಟ ಮಾಡಿ ನೋಡ್ರಿ, ಇದು ಮಿದುವಾಗುತ್ತೆ, ಅದ್ ಸಿಬರ್ ಆಗುತ್ತೆ, ದಪ್ಪ ಇರುತ್ತೆ ಅಷ್ಟೇ, ಬೇರೆ ಏನಲ್ಲಿ ಮಾಡಕ್ ಬರಲ್ಲ. ನಾನು ಮಾಡಿದಿನಲ್ಲೇ, ಮಾಡಿ ಟ್ರೈ ಮಾಡಿದ್ನೇ ಹೇಳಿದೆ ಹೋಗೋದ್ ಬೇಡ ಅಂತ. ಅದ್ರಾಗ ಹಿಟ್ಟು ಬರ್ಲಿಲ್ಲದಕ್ಕೆ ಏನಕತ್ತೆ, ಇದು ಸಿಬರ್ ಆಗತ್ತೆ. ಸೊ ಯಾರೆಲ್ಲ ಡಯಟ್ ಮಾಡೋರಿಗೆ ಇದು ಒಳ್ಳೆ ಆಕ್ಚುಲಿ ಊಟ ಅಂತಾನೆ ಹೇಳ್ಬೋದು. ಪ್ರತಿದಿನ ಬ್ರೇಕ್ಫಾಸ್ಟ್ ಗೆ ಇದು 1 ಕಪ್ ಮಾಡ್ಕೊಂಡ್ರೆ ಸಾಕು. ಈಗ ಅಮ್ಮ ಹೇಳ್ದಂಗೆ ಅದಕ್ಕೆ ನೀವೇನು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ನಿಮ್ಗೆ ರುಚಿಗೆ ಏನ್ ಬೇಕು ಹಾಕೊಂಡು, ನೀವು ಮೊಸರು ಹಾಕೊಂಡು ಬೆಳಗ್ಗೆ ಒಂದು ಬೌಲ್ ಅಲ್ಲಿ ತಿಂದು ಹೋದ್ರೆ ಮಧ್ಯಾಹ್ನ ತನಕ ನಿಮ್ಗೆ ಹಶವಾಗಲ್ಲ. ತಡೀರಿ, ಇನ್ನೊಂದ್ ಮಾತು ಹೇಳ್ತೇನೆ, ಈ ಜೋಳ ರಾಗಿ ನಿಮಿತ್ತವಾಗಿ ಶುಗರ್ ಇರೋರಿಗೆ ಮಾಡ್ಕೊಡ್ರಿ, ನಿಮಿತ್ತವಾಗಿ ಮಾಡ್ಕೊಟ್ಟೆ ತುಂಬಾ ತಿನ್ಲಿ, ನಿಮಿತ್ತವಾಗಿ ಮಾಡ್ಕೊಡ್ರಿ. ಯಾವ ಮೆಣಸಿನ್ಕಾಯಿ, ಉಳ್ಳಾಗಡ್ಡೆ ಏನು ಬೇಡ ಪಾಪ ಅವ್ರಿಗೆ, ನೀವು ಮಜ್ಜಿಗೆ ಮೊಸರು ಹಾಕ್ಕೊಡ್ರಿ ಸಾಕು. ಒಂಚೂರು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಜ್ಜಿಗೆ ಮೊಸರು ಹಾಕ್ಕೊಡ್ರಿ. ಅವ್ರ ಎರಡು ಬಾಟ್ಲು ತಿಂದು ಡ್ಯೂಟಿಗೆ ಹೋಗ್ಲಿ, ಮನೆಗಿರೋರು ತಿನ್ಲಿ, ಅಜ್ಜ ಅಜ್ಜಿ ಏನಿದ್ರೆ ಕೊಡ್ರಿ. ಹೊಟ್ಟೆ ಒಂದು ಸ್ವಲ್ಪನೂ ಹೊಟ್ಟೆ ಹಾಳಾಗಲ್ಲ, ಮೋಷನ್ ಗಟ್ಟಿ ಆಗಲ್ಲ ವಯಸ್ಸಾದವರಿಗೆ, ತುಂಬಾ ಒಳ್ಳೇದು. ಮಾಡಿ ಕೊಟ್ಟು ರಿಸಲ್ಟ್ ಆಮೇಲೆ ಬೇಕಾದ್ರೆ ನೀವು ನನಗೆ ಹೇಳ್ರಿ, ಮಾಡ್ರಿ. ಒಂದ್ ಜನ ಇದ್ರೆ ಒಂದ್ 5 kg ಹಾಕಿಸ್ಕೊಳ್ರಿ ತಿಂಗಳ ರವೆನ, ಹಾಕಿಸ್ಕೊಂಡಿಟ್ಕೊ ಮನೆಯಲ್ಲ ಉಂಡ್ರೆ ಒಳ್ಳೇದೇ. ಒಬ್ಬರೇ ತಿನ್ನೋರಿದ್ರೆ ಒಂದ್ 1 kg ಮಾಡಿದೀನಿ, ನಾನು ಒಬ್ಳೇ ಇದೀನಿ ಅಂತ 1 kg ಮಾಡಿದೀನಿ. 1 kg ಅಂದ್ರೆ ಇದು ಒಂದೇ ಆಗಲ್ಲ, 1 kg ರಾಗಿ, 1 kg ಜೋಳ, ಅಂದ್ರೆ ರಾಗಿ ಹಿಟ್ಟು ಮಾಡಿಸ್ತೀನಿ. ಪ್ರತಿದಿನ ಒಂದೇ ತಿನ್ನಕ್ ನಮಗೂ ಬೇಜಾರಾಗುತ್ತೆ. ಆಮೇಲೆ ರಾಗಿದು ಒಂದಿನ ಜೋಳದ್ದು. ಅಮ್ಮ ಈಗ ಸಿರ್ಸಿದು ನಿಸರ್ಗ ಹಾಸ್ಪಿಟಲ್ ಹೋಗಿ ಬಂದಾಗಿಂದ ಅಮ್ಮ ಇದೆಲ್ಲ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದೀನಿ. ಆಮೇಲೆ ಬಿಸ್ಕೆಟ್ ಚಾ ಕುಡಿತಿದ್ದೆ, ಇಲ್ಲ ಅಂತೆಲ್ಲ ಬಿಟ್ಟೆ, ಎಲ್ಲ ಬಿಟ್ಟಿನಿ, ಕಾಫಿ ಟೀನೇ ಬಿಟ್ಟೆ ಬಿಟ್ಟೆ. ನಿಮಗಿನ್ನು ಮಾತಾಡೋದೈತ್ ಮಾತಾಡ್ತೀನಿ ನಾನು. ಆಮೇಲೆ ಈಗ ಜೋಳ ನೋಡ್ಕೊಳ್ರಿ. ಅಮ್ಮ ಇಲ್ಲಿ ಮುದ್ದೆ ಮಾಡ್ತಿದ್ದಾರೆ, ಇವತ್ತು ಜೋಳದ ಮುದ್ದೆ ಬಜ್ಜಿಗೆ. ಬಜ್ಜಿ ರೆಡಿ ಆಯ್ತಮ್ಮ, ಇಲ್ಲಿ ನೋಡಿ ಇದು ಬಜ್ಜಿ. ತಟ್ಟೆಗೆ ಹಾಕಿದ್ಮೇಲೆ ನಿಮಗೆ ತೋರಿಸ್ತೀನಿ. ಅವರೆಕಾಳು, ಮುಳುಗಾಯಿ, ಟೊಮೆಟೊಗಾಯಿ ಎಲ್ಲ ಬೇಯಿಸಿ ಮಾಡಿರೋ ಬಜ್ಜಿ ಇದು. ನಾವು ಬಜ್ಜಿ ಅಂತೀವಿ ಇದನ್ನ, ಒಗ್ಗರಣೆ ಚಟ್ನಿ ಅಂತ ಕರೆಯೋರು ಒಗ್ಗರಣೆ ಚಟ್ನಿ ಅಂತಾರೆ, ಗೊಜ್ಜು ಅಂದ್ರೆ ಗೊಜ್ಜು ಅಂತಾರೆ ಒಂದೊಂದು ಹೆಸರು, ಬಟ್ ನಾವು ಇದನ್ನ ಬಜ್ಜಿ ಅಂತೀವಿ. ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಇದು. ಹಾಗೆ ಅಮ್ಮ ಇಲ್ಲಿ ಇನ್ನೊಂದ್ ಕಡೆ ನೀರಿಟ್ಟಿದ್ದಾರೆ. ಅಮ್ಮ ಏನಕ್ಕಿದ್ದೇಳು ನಿಮಗೆ? ನಾನು ಹೇಳಿದೆ ಬಂದ್ಮೇಲೆ ಇದರಿಂದ ನಿಸರ್ಗ ಹಾಸ್ಪಿಟಲ್ ಇಂದ ಏನೇನ್ ನಾನು ಫಾಲೋ ಮಾಡ್ತಾ ಇದೀನಿ ಅಂತ ನೋಡ್ರಿ. ಜೋಳ, ಜೋಳ ಎಲ್ರಿಗೂ ಇದನ್ನ ಅಮ್ಮ ಪ್ರತಿದಿನ ಬೆಳಗ್ಗೆ ತಿಂಡಿಗೆ ಮಾಡ್ಕೊಳ್ತಾರೆ, ಆದ್ರೆ ಇವಾಗ ಮಧ್ಯಾಹ್ನ ನಿಮಗೆ ತೋರ್ಸಕ್ಕೆ ಅಂತ ಮಧ್ಯಾಹ್ನ ಪರವಾಗಿಲ್ಲ ಮಾಡ್ತಿದ್ದಾರೆ. 1 kg ಜೋಳನ ರವೆ ಮಾಡಿಸಿದೀನಿ, ಉಪ್ಪಿಟ್ಟು ರವ, ಬನ್ಸಿ ರವ ಬರುತ್ತಲ್ಲ ಆ ರವ ಸೈಜ್ಗೆ ನಾನು ಮಾಡಿದ್ದೆ. ನೆನಕೊಂಡು ಸ್ವಲ್ಪ ದಪ್ಪ ಕಾಣಿಸ್ತಾ ಇತ್ತು ನಿಮಗೆ, ಕೇಳಿಸ್ಕೊಳ್ಳಿ. ನಮ್ಮೆ ಬಿಳಿ ಜೋಳ, ಬಿಳಿ ಜೋಳನ ಬಿಜಾಪುರ, ಬಿಜಾಪುರದ ಜೋಳನ ಅಮ್ಮ ರವೆ ಮಾಡಿಸಿಟ್ಕೊಂಡಿದ್ದಾರೆ. ಜೋಳ ಎಲ್ರಿಗೂ ಗೊತ್ತಿದೆ, ತೋರಿಸು ಅಂದ್ರೆ ತೋರಿಸ್ತೀನಿ. ಜೋಳ ಎಲ್ರಿಗೂ ಗೊತ್ತಿದೆ, ಅದನ್ನ ರಾತ್ರಿ ನೆನೆ ಹಾಕ್ಬೇಕು ನೀವು. ರವೆನ, ರವೆನ ರಾತ್ರಿ ನೆನೆಸ್ರಿ. ಹೌದಾ? ರಾತ್ರಿ ನೆನೆಸಿದ್ರೆ ಅಂಬ್ಲಿ ಮಿದುವಾಗುತ್ತೆ, ನವಣೆ ಆದ್ರೂ ಅಷ್ಟೇ, ಏನು ಬಳಸಕ್ಕೆ ರಾತ್ರಿ ನೆನೆಸ್ಬೇಕು, ಇಲ್ಲಾಂದ್ರೆ ಅಂಬ್ಲಿ ಸಿಬ್ರ ಸಿಬ್ರ ಆಗುತ್ತೆ. ರಾತ್ರಿನೇ ನೆನೆಸಿದ್ರೆ ಮಿದುವಾಗಿ ಅಂಬ್ಲಿ ಆಗುತ್ತೆ.
ನೋಡ್ರಿ, ಒಂದು ಲೋಟ ರವೆ ಹಾಕಿದೆ, ನಿಮಗೆ ಲೋಟನ ತೋರಿಸ್ತೇನೆ, ನೀವ್ ಹೆಂಗ್ ಎಷ್ಟು ಹಾಕಿದ್ರಿ ಅಂತೀರಿ ತೋರಿಸ್ತೇನೆ. ಇದ್ರಾಗೆ ಒಂದ್ ಲೋಟ ರವೆ ಹಾಕಿದೀನಿ. ಇಷ್ಟು ದೊಡ್ಡ ಕಪ್ ಹಾಕಿದೀನಿ, ಇಷ್ಟು ದೊಡ್ಡ ಇಲ್ಲ ಬೇಡ, ಇವತ್ತು ಎಲ್ರೂ ಇದೀವಿ ಅಂತ ಹಾಕಿನಿ. ಉಣ್ಣರ್ ಉಂಡ್ಲಿ ಇದ್ರಾಗ ಒಂದ್ ಲೋಟ ರವೆ ನೆನೆಸಿದೀನಿ, ಒಂದ್ ಎರಡ್ ಲೋಟ ನೀರ್ ಇಟ್ಟಿನಿ ಕಾಯಕ್. ಇದ್ರಾಗ ಎರಡ್ ಲೋಟ ನೀರ್ ಇಟ್ಟಿನಿ ಕಾಯಕ್. ಈಗ ನೀರ್ ಕಾದತ್ತೆ, ಈ ರವೆ ರಾತ್ರಿ ನೆನೆಸಿರೋ ರವೆನ ಈಗ ಹಾಕ್ತಾ ಇದೀನಿ. ಬೇಯೋದು ಲೇಟು, ಕುಕ್ಕರ್ನೆ ಬೇಸಂಗಿಲ್ಲ. ಆಮೇಲೆ ಇನ್ನೊಂದು, ಜೋಳ ಗಿರಣಿ ಮಾಡಿಸಿದ್ರಿ ಅಂತ ತಿಳ್ಕೊಳ್ರಿ. ಇನ್ನೊಂದ್ಸಲ ಹೇಳು, ಜೋಳ ಮಾಡಿಸ್ಬೇಕಾದ್ರೆ ಹಿಟ್ಟು ಬರುತ್ತೆ ಹೇಳು. ಈ ರವೆ ಮಾಡಿಸುವಾಗ ಮಿಲ್ಲಲ್ಲಿ ಸ್ವಲ್ಪ ಇದ್ರ ಜೊತೆ ಹಿಟ್ಟು ಬರ್ಲೇಬೇಕಲ್ಲ, ಬರುತ್ತೆ. ಅದನ್ನ ಜಡೆ ಹಿಡ್ದು ಇಲ್ಲಿ ಇಟ್ಟಿನಿ. ಇದು ಸ್ವಲ್ಪ ಬೇಯುವಾಗ ಈ ಹಿಟ್ಟನ್ನ ಇದಕ್ಕೆ ಬಿಡ್ಬೇಕು ಮತ್ತೆ ಕಲಸಿ. ಸರಿ ಸರಿ, ಯಾಕೇಳು, ಗಂಜಿ ತಿಕ್ ಆಗ್ಬೇಕು. ಇದು ಹಿಟ್ಟು ಸ್ಟಾರ್ಚ್ ಇರುತ್ತೆ, ಹಿಟ್ಟಲ್ಲಿ ಸಣ್ಣ ರವೆ ಇದೆ. ಇದು ದಪ್ಪ ಇರೋದ್ರಿಂದ ರಾತ್ರಿ ನೆನೆಸಿದೀನಿ. ಇದನ್ನ ಇವಾಗ್ಲೇ ಒಂದ್ ಸ್ವಲ್ಪ ಕಲಸಿ ಅದ್ರ ಜೊತೆಗೆ ಬಿಡ್ತೀನಿ, ನೋಡ್ಕೊಳ್ರಿ. ತುಂಬಾ ನೀಟಾಗಿ ನೋಡ್ಕೊಳ್ರಿ ಇದ್ ರವೆ, ಅದರಿಂದೇ ಅದು ನೋಡ್ರಿ. ಈಗ ಅದೇ ಏನು ಹಾಕದ್ಬೇಡಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ರಿ ಇಷ್ಟೇ. ಇದ್ರ ಜೊತೆ ತಿನ್ಬೇಕು ಮತ್ತೆ ಮಜ್ಜಿಗೆ ಮೊಸರು. ಚೂರ್ ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಹಾಕೋಬೋದ ನಾವು? ಹಸಿಮೆಣಸಿನ್ಕಾಯಿ ಹಾಕೊಳ್ತಾರೆ, ಹಾಕೊಳ್ಳೋರು ಈರುಳ್ಳಿ ಹಾಕೊಳ್ತಾರೆ. ನಾನೇನು ಹಾಕೊಳ್ಳಲ್ಲ, ಮಜ್ಜಿಗೆ ಮೊಸರು ಒಳ್ಳೆ ಕಾಂಬಿನೇಷನ್, ಮಜ್ಜಿಗೆ ಮೊಸರು ಹಾಕೊಳ್ರಿ. ರಾಗಿ ಆಗ್ಲಿ ಮಾಡ ತೋರಿಸ್ತಾನಲ್ಲ, ಅದಕ್ಕೆ ಬೇಕಾದ್ರೆ ಒಂದ್ ಚೋಟ ತುಪ್ಪ ಹಾಕೊಂಡು ಕುಡಿ. ಒಂದ್ ಚಮಚ ರಾಗಿನೂ ಮೋಷನ್ಗೂ ಒಳ್ಳೇದು, ನಿಮಗೆ ತುಪ್ಪ ಟೇಸ್ಟ್ ಬರುತ್ತೆ ನೋಡ್ರಿ. ಇದು ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ಈಗ ನಾನು ಮುದ್ದೆ ಮಾಡುವಾಗನೇ ನಿಮಗೆ ತೋರಿಸ್ತೆ. ತುಂಬಾ ಲೇಟ್ ಆಗುತ್ತೆ. ಈಗ ಇದನ್ನ ಪೂರ್ತಿ ಬೇಯಿಸಿ ನಾನು ಇಳಿಸೋದಕ್ಕಿಂತ ಒಂದು ಅರ್ಧ ಗಂಟೆನೆ ಆಗುತ್ತೆ. ಸಣ್ಣೂರಿ ಮೇಲೆ ಹೂ ತರ ಬೇಯಬೇಕು ಇದು. ಗಂಜಿ ತುಂಬಾ ಟೇಸ್ಟ್ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ರಿ ನೋಡ್ರಿ. ಈಗ ಒಂದೆರಡು ಟೀ ಸ್ಪೂನು ಇದನ್ನ ಹಾಕ್ತೇನೆ ಅದ್ರ ಜೊತೆ. ನೋಡ್ರಿ, ಯಾಕೊತ್ತಾ ಅದು ಬರೀ ದಪ್ಪ ರವೆ, ಗಂಜಿ ಸುತ್ತಕೊಳ್ಳಲ್ಲ, ಇಲ್ಲಾಂದ್ರೆ ನುಚ್ಚು ನುಚ್ಚೆ ಇರುತ್ತೆ. ಅದ್ರಗಳದೇ ರವೆನ ತೆಗೆದು ಸಾಣಿಸಿ ಈ ರವೆನ ಚಪ್ಪರಿಸ್ಬೇಕು. ಚಪ್ಪರಿಸಿ ಸ್ವಚ್ಛ ಮಾಡಿ ನಾವು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕಾವಾಗ ಗಂಜಿ ಮಾಡಕ್ಕೆ ರೆಡಿ ಆಗುತ್ತೆ ನೋಡ್ರಿ. ಇದು ಚಿರೋಟಿ ರವೆ ತರ ಬರುತ್ತೆ ಇದು. ಇದು ಈ ಕಾಂಬಿನೇಷನ್ ಆಗಿ ಬೇಯುತ್ತೆ. ತುಂಬಾ ಚೆನ್ನಾಗಿ ಊಟ ಮಾಡಕ್ಕೆ ಅನ್ನ ಅನ್ನ ಇಷ್ಟ ಆಗ್ಲಿಲ್ಲದವ್ರಿಗೆ ನನಗಂತೂ ತುಂಬಾ 100% ಡಯಟ್ ಫ್ರೆಂಡ್ಲಿ ರೆಸಿಪಿ ಇದು. ಬೆಳಗ್ಗೆ ಯಾರೆಲ್ಲ ಡಯಟ್ ಮಾಡ್ಬೇಕಂತ ಇರ್ತೀರಾ, ನೀವು ಜೋಳದ ನುಚ್ಚು ಮಾಡಿಸಿಟ್ಕೊಂಡ್ರೆ ಈ ತರ ಗಂಜಿ ಮಾಡ್ಕೊಂಡು ಬೆಳಗ್ಗೆ ಒಂದ್ ಗ್ಲಾಸ್ ಕುಡಿದ್ಬಿಟ್ರೆ ಬ್ರೇಕ್ಫಾಸ್ಟ್ ಹೊಟ್ಟೆ ಫುಲ್ ಅನ್ಸುತ್ತೆ, ಮಧ್ಯಾಹ್ನ ತನಕ ನಿಮ್ಗೇನು ಬೇಕು ಅನ್ಸಲ್ಲ. ತಂಪು ಹೊಟ್ಟೆ, ತಂಪು ಮಜ್ಜಿಗೆ. ಜೋಳಕ್ಕೆ ಯಾವ್ದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಯಾವ ಹೆಲ್ತ್ ಪ್ರಾಬ್ಲಮ್ ಇರೋರು ಕೂಡ ಜೋಳ ತಿನ್ಬಹುದು. ರಾಗಿದಾದ್ರೂ ಕುಡಿರಿ, ಜೋಳದಾದ್ರೂ ಕುಡಿರಿ, ಎರಡು ಅಂಬ್ಲಿ ತುಂಬಾ ಒಳ್ಳೇದು. ಅದನ್ನ ನಿಮಗೆ ಮಾಡೋದು ಮೆಥಡ್ ನ ತೋರಿಸ್ತೇನೆ ನೋಡ್ರಿ. ಇದು ಸಣ್ಣ ರವೆ ಹಾಕಿದ್ಮೇಲೆ ಹೊಂದಾಣಿಕೆ ಆಗ್ತೈತೆ. ಇದಕ್ಕಿನ್ನ ನಿಮಗೆ ಬೇಕಾ ಸ್ವಲ್ಪ ನೀರ್ ಹಾಕೋಬಹುದು ನಾವು, ಅದು ಗಟ್ಟಿ ಆದ್ರೆ. ಮುಂಚೆನೆ ನೀರ್ ಜಾಸ್ತಿ ಇಡಬೇಡ್ರಿ ಆಯ್ತಾ, ಯಾಕೊತ್ತ ಅಂಬ್ಲಿನ ಅನ್ನ ಊಟ ಮಾಡ್ದಂಗೆ ಊಟ ಮಾಡ್ಬೋದು. ಮೊಸರು ಮಜ್ಜಿಗೆ ಹಾಕೊಂಡ್ರಿ, ಕುಡಿಯೋದು ನೀರ್ ಮಾಡ್ಕೊಳ್ರಿ, ಉಣ್ಣರು ಗಟ್ಟಿ ಮಾಡ್ಕೊಳ್ರಿ. ಅನ್ನ ತರ ಊಟ ಮಾಡಿದ್ರೆ ನನಗಿನ್ನೇ ಇಷ್ಟ. ನನಗೆ ನಾನು ಇಷ್ಟು ಗಟ್ಟಿ ಮಾಡ್ಕೊಳ್ತೀನಿ, ತಣ್ಣಗಾದ್ರೆ ಇನ್ನೂ ಗಟ್ಟಿ ಆಗುತ್ತಾ. ಸ್ವಲ್ಪ ಮೊಸರು ಹಾಕೊಂಡು ಊಟ ಮಾಡ್ತೀನಿ. ಅದ್ ಬೇಯಿ ಸಣ್ಣ ಕಿಟ್ಟದಲ್ಲಿ ಮುದ್ದೆ ಮಾಡ್ತೀನಿ ನಾನು. ನೀವು ನೋಡ್ಬೋದು ಇಲ್ಲಿ ಬಜ್ಜಿ ಜೋಳದ ಮುದ್ದೆ. ಸೊ ಇವಾಗ ಮಧ್ಯಾಹ್ನದ ಊಟ, ಒಂದು ಮುದ್ದೆ ಸರಿಯಾಗಿ ಬಾರಿಸಿ ನಿಮಗೆ ಗಂಜಿ ಆದಮೇಲೆ ಗಂಜಿ ಹೇಗಾಗಿದೆ ಅಂತ ಕೂಡ ತೋರಿಸ್ತೀನಿ. ನೀವು ನೋಡ್ಬೋದು ಜೋಳದ ಗಂಜಿ ರೆಡಿ ಆಗಿದೆ. ಅಂಬ್ಲಿ ಅಂತ ಕರೀತಾರೆ ಇದಕ್ಕೆ, ಜೋಳದ ಅಂಬ್ಲಿ. ನಮ್ದು ಊಟ ಎಲ್ಲ ಮುಗೀತು, ಎಷ್ಟೊತ್ತು ಬೇಯಿಸಿದಾರೆ ಅಮ್ಮ, ಅಮ್ಮನ ಕೇಳೋಣ ಇದಕ್ಕೆ ಏನೇನು ಹಾಕ್ಬೋದು ಅಂತ ಕೂಡ ಅಮ್ಮ ಹೇಳ್ತಾರೆ. ನಮಸ್ಕಾರ. ಆಯ್ತಮ್ಮ ಅಂಬ್ಲಿ ಆಯ್ತು ನೋಡ್ರಿ, ಎಷ್ಟು ಚೆನ್ನಾಗಿ ಅರಳಕೊಂಡು ಬೆಂದತ್ತೆ. ತುಂಬಾ ಹೊತ್ತು ಬೇಯಿಸ್ಬೇಕು ನೀವು. ಜೋಳದ ನುಚ್ಚಿ ನಂಬ್ಲಿ, ಒಂದು ಕಪ್ ರವೆ ಹಾಕಿದ್ದೆ ಜೋಳದ ನುಚ್ಚು, ಎರಡು ಕಪ್ ನೀರ್ ಹಾಕಿದ್ದೆ, ಮತ್ತೆ ಒಂದು ಕಪ್ ಹಿಡಿಸ್ತು ನೀರ, ಮತ್ತೊಂದು ಗ್ಲಾಸ್ ನೀರ್ ಹಿಡಿಸಿತ್ತಿದ್ದು, ಮೂರ್ ಗ್ಲಾಸ್ ನೀರ್ ಹಿಡಿಸಿತ್ತೆ. ಹಂಗಾಗಿ ಇಷ್ಟು ಚೆನ್ನಾಗಿ ಅರಳಕೊಂಡು ಬೇಯ್ತೀನಿ. ಬೇಯೋದು ಲೇಟು, ಮರಿಲಿಲ್ಲಂಗೆ ರಾತ್ರಿನೇ ನೆನೆಸ್ರಿ ನುಚ್ಚನ. ಆಮೇಲೆ ಇದಕ್ಕೆ ಇನ್ನು ನೀವು ಬೇಕಾದ್ರೆ ಒಗ್ಗರಣೆ ಮಾಡ್ಕೊಳ್ತಾರೆ, ಹಂಗೇನು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹೆಚ್ಚಾಕೊಳ್ತಾರೆ. ಕೆಲವರು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡು ಒಗ್ಗರಣೆಗೂ ಕಲ್ಸ್ಕೊಂಡು ನೋಡ್ತಾರೆ. ನಾವು ಆ ಥರ ಉಣ್ಣಲ್ಲ, ಮಜ್ಜಿಗೆ ಮೊಸರಿನಲ್ಲಿ ಊಟ ಮಾಡ್ತಿದ್ದ. ನಾನು ಪ್ರತಿದಿನ ಇದನ್ನ ಮಜ್ಜಿಗೆ ಇಲ್ಲ ಮೊಸರು ಯಾವ್ದ್ರಲ್ಲಾದ್ರೂ ಒಂದರಲ್ಲಿ ಟಿಫನ್ನಿಗೆ ಊಟ ಮಾಡ್ತೀನಿ. ಉಳಿದ್ರೆ ಮತ್ತೆ ಅನ್ನದ ಥರ ರೊಟ್ಟಿ ಚಪಾತಿ ಉಣ್ಣದಲ್ಲೂ ಸ್ವಲ್ಪ ಉಣ್ತೀನಿ ಇದ್ರೆ. ಬೆಳಿಗ್ಗೆ ಮಾತ್ರ ಡೈಲಿ ಇದು ರಾಗಿ ಗಂಜಿ ಜೋಳದ ಉಚ್ಚಿನ ಗಂಜಿ ಕುಡಿತೀನಿ. ರಾಗಿದು ಒಂದು ತೋರಿಸಮ್ಮ, ರಾಗಿದು ತೋರಿಸ್ಕೊಡ್ತೀನಿ ನಿಮಗೆ. ಇದ್ ಮಾಡೋ ವಿಧಾನ ನಿಮಗೆ ತುಂಬಾ ಸರಳವಾಗಿ ತೋರಿಸ್ಕೊಡ್ತೀನಿ. ರವೆ ಮಾಡಿಸೋದು ಅಷ್ಟೇ, ಇಷ್ಟು ಮಾಡಿ ಇಟ್ಟು ಮಾಡಿಸ್ತಾರಲ್ಲ ಅಲ್ಲೇ ಮಾಡಿಸ್ಕೊಂಡು. ಎಷ್ಟೊತ್ತು ಬೇಯಿಸಿದೆ ಅಮ್ಮ? ಒಂದ 20 ನಿಮಿಷ ಬೇಯಿಸಿದ್ರಿ. ಬೇಯಿಸಲೇಬೇಕು, ಚೆನ್ನಾಗಿ ನೆನೆಸಿ.
ಇಲ್ಲ ಕುಕ್ಕರ್ ನಾಗೆ ಹಾಕಿ ಕುಕ್ಕರ್ ಬಿಡ್ಬೇಡ್ರಿ, ಬೇಗ ಬೇಯುತ್ತೆ ಅಂತ ತಳ ಅಂಟ್ಕೊಂಡು ಸೀದೋಗುತ್ತೆ. ಇದು ಅವಾಗ ಅವಾಗ ಕಲಸ್ಕಂತ ಕಲಸ್ಕಂತ ಅಡಿಗೆ ಮಾಡ್ತಾ 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 ಒಂದ್ ಕಡೆ ಬೇಯಿಸ್ಬಿಡ್ರಿ. ಸಪರೇಟ್ ಆಗಿ ಇದನ್ನೇ ಮಾಡಕ್ ಹೋದ್ರೆ ನಿಮ್ ಕೈ ನಿತ್ಕೊಳ್ಳೋ ಪೇಸೆನ್ಸ್ ಇರಲ್ಲ. ಅಡಿಗೆ ಮಾಡುವಾಗ ಇದನ್ನ ಬೇಯಿಸ್ರಿ, ನೋಡ್ಕೊಂಡ್ರಲ್ಲ ನೋಡ್ರಿ, ಮಾಡ್ಕೊಳ್ರಿ, ಊಟ ಮಾಡ್ರಿ. ಇಷ್ಟ ಆಯ್ತು ಅಂದ್ರೆ ಕಮೆಂಟ್ಸ್ ಮಾಡ್ರಿ. ನಾನು ಇದು ದಿನ ಉಣ್ಣೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಊಟ ಮಾಡ್ರಿ, ತುಂಬಾ ಒಳ್ಳೇದು ಹೆಲ್ತಿಗೆ. ಆಯ್ತು, ನಮಸ್ಕಾರ.